विठला विठला पांडुरंग विठला। सूपर आगित बद्दुबिट्ला ಕೇರಳದಲ್ಲಿ ನನಗೊಬ್ಬರು ಗುರುಗಳು ಸಿಕ್ಕಿದ್ರು ಅವರ ಹತ್ರ ನಾನು ಶಾಸ್ತ್ರ ಕೇಳಿದೆ ಓ ನಿಮ್ಮ ರಾಜಕೀಯದ ಭವಿಷ್ಯದ ಬಗ್ಗೆ ಏನಾದರೂ ಹೇಳಿದ್ರಾ ಹೇಳಿದೆ ಈ ತರ ರಾಜಕೀಯದಲ್ಲಿ ನನಗೆ ಬ್ರೈಟ್ ಫ್ಯೂಚರ್ ಇದೆ ಅಂತ ಜಾಜಕ್ಕೆ ಆ ಫ್ಯೂಚರ್ ಇಲ್ಲಿದೆ ಅಂತ ಹೇಳಿ ನಾನು ಹೋಗಿ ಎತ್ತಾಕೊಂಡು ಬಂದ್ಬಿಡ್ತೀನಿ ರಾಜಕೀಯದಲ್ಲಿ ನಾನು ಬೆಳಿಬೇಕು ಅಂದ್ರೆ ಇನ್ನ 10 ವರ್ಷ ಬ್ರಹ್ಮಚರ್ಯನ ಪಾಲಿಸಬೇಕಂತೆ ಆದ್ರೆ ನಿಮಗೆ ಈಗಾಗಲೇ ಮದುವೆ ಆಗಿಬಿಟ್ಟಿದೆಯಲ್ಲ ಮದುವೆ ಆಗಿದ್ರೂ ಪರವಾಗಿಲ್ಲ ಇನ್ನು 10 ವರ್ಷ ಬ್ರಹ್ಮಚರ್ಯನ ಪಾಲಿಸಿದ್ರೆ ನಾನು ರಾಜಕೀಯದಲ್ಲಿ ಮುಂದೆ ಬರ್ತೀನಿ ಖಂಡಿತ ಮಿನಿಸ್ಟರ್ ಆಗೇ ಆಗ್ತೀನಿ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ರಾಜವರೇ ನೀವೇನೋ ಸುಮ್ಮನೆ ಇರಬಹುದು ಆದ್ರೆ ಆ ಪಾಂಡುರಂಗ ಸುಮ್ಮನೆ ಇರಬೇಕಲ್ಲ ಈಗಾಗಲೇ ಮದುವೆ ಆಗಿ 5 ವರ್ಷ ಸಂಸಾರ ಸುಖ ಅನುಭವಿಸುತ್ತೆ ಅವನು ಬರಗೆಟ್ ಹೋಗ್ಬಿಟ್ಟಿದಾನೆ ಇನ್ನು 10 ವರ್ಷ ಬ್ರಹ್ಮಚರ್ಯನ ಪಾಲಿಸಬೇಕು ಅಂತಂದ್ರೆ ನಮ್ಮ ಬಾವ ಗ್ಯಾರಂಟಿ ಮೆಂಟ್ಲ ಆಗ್ಬಿಡ್ತಾರೆ ಹಬಿ ಇನ್ನು 10 ವರ್ಷ ನನ್ನ ಸುದ್ದಿಗೆ ಬರದಿರೋ ಹಾಗೆ ದೂರ ಇರಬೇಕು ಯಾವದೇ ಕಾರಣಕ್ಕೂ ಹಬಿ ನನ್ನ ಮಾತಾಡಿಸಬಾರದು ಟಚ್ ಮಾಡಬಾರದು ಆ ರೀತಿ ನೀವಿಬ್ರು ನೋಡ್ಕೋಬೇಕು ಆಗ ನೋಡ್ಕೋಬೇಕಂದ್ರೆ ನಮ್ಮ ಇಬ್ರಿಗೂ 1000 1000 ರೂಪಾಯಿ ಕೊಡಬೇಕಾಗುತ್ತೆ 1000 1000 ರೂಪಾಯಿನೋ 2 2000 ರೂಪಾಯಿ ಕೊಡ್ತೀನಿ ದಾಸರ ಪದದಲ್ಲಿ ಎಷ್ಟು ಅಲ್ತಾ ಇದೆ ಗೊತ್ತಾಯ್ತೇನೋ ಆ ಚಾಲವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ನಾಲಿಗೆ ಗೆಲ್ವಿಲ್ಲ ಅಂತ ರಾಜಕೀಯದಲ್ಲೇ ಸಾಬೀತಾಗಿದೆ ಮಾತೋಶ ರಂಗಮ್ಮ ನನ್ನ ಹೆಂಡತಿ ಗೊತ್ತಾಯ್ತಪ್ಪ ನಿನ್ನ ಹೆಂಡತಿ ನಿನ್ನಿಂದ 10 ವರ್ಷಗಳ ಕಾಲ ದೂರ ಇರಬೇಕು ಅಂತಿದ್ದಾಳೆ 10 ವರ್ಷ ನನ್ನ ಹೆಂಡತಿನ ಬಿಟ್ಟು ನಾನು ಹೇಗೆ ದೂರ ಇರಲಿ संसार मलिंदी दूर इन मदे अड़के मन चुम्मे मगने नान केलो हागे दिना कीर्तने केल्ता ಟೈಮ್ ಹೋಗೋದೇ ಗೊತ್ತಾಗೋಲ್ಲ ಅಂದ್ರೆ ನಾನು ಕೀರ್ತನೆಗಳನ್ನು ಹಾಡಬೇಕಾ ಹೌದು ಕಣೋ ಮನಸ್ಸನ್ನ ಆಧ್ಯಾತ್ಮದ ಕಡೆ ನುಗ್ಗಿಸು ದೇವರಿಗೆ ಬೆನ್ನನ್ನು ಬಗ್ಗಿಸು ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ पंकजनाभ परम पवित्र शंकर मित्र ने बारो शंकर मित्र ने बारो वेंकट रमण ने बारो शेषाचल वास ने बारो ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ದೊರೆಯ ದಣ್ಣ ಮುಕುತಿ ಪರಿಪರಿ ಶಾಸ್ತ್ರ ಓದಿದರೇನು ವ್ಯರ್ಥವಾಯಿತು ಬಗುದಿ ವ್ಯರ್ಥವಾಯಿತು ಬಗುದಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಶಬಾಸ್ ದೊರೆಯ ದಣ್ಣ ಮುಕುತಿ ಮೊದಲು ಪುಲಂದರ ದಾಸನು ನವಕೋಟಿ ನಾಲಾಯಣ ಆಗಿದ್ದನು ಮತ್ತು ದೊಡ್ಡ ಶ್ರೀಮಂತನು ಕಡೆಗೆ ಇರೋದನ್ನೆಲ್ಲ ದಾನ ಮಾಡಿ ವೈರಾಗ್ಯ ತಗೊಂಡು ದಾಸಲಾಗಿ ಪುಲಂದರ ವಿಠಲನ ಹುಡುಕೊಂಡು ಹೋದ್ಲು ಸರಿಯಾದ ಮಾತು ಇತಿಹಾಸ ಓದ್ದವರು ಮಾತ್ರ ಇತಿಹಾಸ ಸೃಷ್ಟಿ ಮಾಡೋಕೆ ಸಾಧ್ಯ ಗುರುಗಳೇ ನಾನು ಇತಿಹಾಸ ಓದ್ತೀನಿ ಇತಿಹಾಸನ ಸೃಷ್ಟಿ ಮಾಡ್ತೀನಿ ಯಾವ ರೀತಿ ಪುರಂದರ ದಾಸರು ದೇವರೊಬ್ಬನೇ ದೊಡ್ಡವನು ಉಳಿದೆಲ್ಲ ನಶ್ವರ ಅಂತ ಸಾರಿದ್ರು ಹಾಗೆ ನಾನು ಸಾರ್ತೀನಿ ಅಜ್ಜು ಯಾಕೋ ನಮ್ಮ ಬಾಬಾ ಹಿಂಗ್ ಮಾತಾಡ್ತಿದ್ದಾರೆ ನನಗೂ ಏನು ಅರ್ಥ ಆಗ್ತಾ ಇಲ್ಲ ಕಣ ಇರದನ್ನೆಲ್ಲ ಮಾರ್ಕೊಂಡು ಬೀದಿಗೆ ಬಂದ್ಬಿಡ್ತೀರಾ ಹೌದು ಎಲ್ಲ ಮಾರಿ ತಂಬೂರು ಹಿಡ್ಕೊಂಡು ಹೋಗ್ತೀನಿ ಹಾಗಿದ್ರೆ ನೀವು ಇರದನ್ನೆಲ್ಲ ಮಾರ್ಬಿಡಿ ನಾನು ಹಳ್ಳಿಯಲ್ಲಿರೋ ಆಸ್ತಿನೆಲ್ಲ
ಹೋಗ್ತೀನಿ ನೀವು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ತಂಬರಿ ಮಿಟ್ಕೊಂಡು ಬನ್ನಿ ನಾನು ಗೇರ್ ಹಾಕೊಂಡು ಕಾರ್ ಓಡಿಸ್ಕೊಂಡು ಬರ್ತೀನಿ ಒಳ್ಳೆ ಅಭಿಪ್ರಾಯ ಗುರುಗಳನ್ನ ಕೇಳಿ ನೋಡ್ತೀನಿ ಹೂ ಅಂದ್ರೆ ಹೋಗೋಣ ಎನಗೂ ಆಣೆ ರಂಗ ನಿನಗೂ ಆಣೆ ಎನಗೂ ಆಣೆ ರಂಗ ನಿನಗೂ ಆಣೆ ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ ಎನಗೂ ಆಣೆ ರಂಗ ನಿನಗೂ ಆಣೆ ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ ಇನ್ನು ತನುಮನ ಧನದಲ್ಲಿ ವಂಚಕನಾದರೆ ಎನಗೆ ಆಣೆ ಎನಗೆ ಆಣೆ ಮನಸ್ಸು ನಿನ್ನಲ್ಲಿ ನಿಲ್ಲಿಸದಿದ್ದರೆ ನಿನಗೆ ಆಣೆ ರಂಗ ಎನಗೂ ಆಣೆ ರಂಗ ನಿನಗೂ ಆಣೆ ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ ಹರಿ ನಿನ್ನಾಶಯ ಮಾಡದಿದ್ದರೆ ಎನಗೆ ಆಣೆ ಎನಗೆ ಆಣೆ ಪುರಂದರ ವಿಠಲ ಒಲಿಯದಿದ್ದರೆ ನಿನಗೆ ಆಣೆ ನಿನಗೆ ಆಣೆ ರಂಗ ಎನಗೂ ಆಣೆ ರಂಗ ನಿನಗೂ ಆಣೆ ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ ಎನಗೂ ಆಣೆ ರಂಗ ನಿನಗೂ ಆಣೆ ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ ಎಷ್ಟು ಸೊಗಸಾಗಿ ಹಾಡ್ತಾ ಇದ್ದಾರೆ ಪಾಂಡ್ರಂಗ್ ಅವ್ರಿಗೆ ಇಂಥ ಒಳ್ಳೆ ಕಂಠ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಪಾಂಡ್ರಂಗ್ ಅವ್ರೆ ನೀವ್ ಈ ರೀತಿ ತಂಬೂರಿ ಹಿಡ್ಕೊಂಡು ಹಾಡಕ್ ಶುರು ಮಾಡ್ಬಿಟ್ರೆ ಜಾಜಿ ಅವ್ರ ಕತೆ ಏನು ಯಾವ ಜಾಜಿ ಯಾವ ಪೂಜಿ ಅಯ್ಯೋ ನಿಮ್ ಹೆಂಡತಿ ಕಣ್ರಿ ಗುರುಗಳೇ ಈ ಹೆಂಡತಿ ಬಗ್ಗೆ ಒಂದ್ ಬಿಡಿ ಅಯ್ಯೋ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಲ್ವ ಅದೇ ರೀತಿ ಪುರಂದರದಾಸರು ಮುಟ್ಟ ಸಬ್ಜೆಕ್ಟ್ ಇಲ್ಲ ಹೆಂಡತಿ ಬಗ್ಗೆ ಬಹಳ ಒಂದು ಅದ್ಭುತವಾದ ಕೀರ್ತನೆ ಇದೆ ಒಂದ್ ಬಿಡಿ ಬಂದು ಹೆಂಡತಿ ಪ್ರಾಣ ಹಿಂಡುತಿ ಹೆಂಡತಿ ಪ್ರಾಣ ಹಿಂಡುತಿ ಹೆಂಡತಿ ಪ್ರಾಣ ಹಿಂಡುತಿ ಕೊಂಡ ಕೋತಿಯಂತೆ ಕುಣಿ ಕುಣಿ ಸುತ್ತಿ ದೊಡ್ಡ ಕೊಂಡ ಕೋತಿಯಂತೆ ಕುಣಿ ಕುಣಿ ಸುತ್ತಿ ಹೆಂಡತಿ ಪ್ರಾಣ ಹಿಂಡುತಿ ಹಬಿ ಆರಿವಾಯ್ತು ಗೊಬ್ಬೆ ಹಬಿ ಡೋಂಟ್ ಟಾಕ್ ರಮೇಶ್ ನಾನಿನ್ನು ಬದುಕೇ ಇದ್ದೀನಿ ಗುರುಗಳೇ ನೀವೊಂದು ಪರ್ಮಿಷನ್ ಕೊಟ್ರೆ ಒಂದ್ ಡೈಲಾಗ್ ಹೇಳ್ಬಿಡ್ತೀನಿ ಅಯ್ಯೋ ಧಾರಾಳವಾಗಿ ಇಲ್ಲಿ ಯಾರಿಗ್ಯಾರು ಗಂಡ ಅಲ್ಲ ಯಾರಿಗ್ಯಾರು ಹೆಂಡತಿ ಅಲ್ಲ ದೇವರೊಬ್ಬನೇ ಅಲ್ಲ ಅವನ್ನ ಬಿಟ್ರೆ ಪ್ರಪಂಚದಲ್ಲಿ ಯಾರು ಇಲ್ಲ ಜಾಜಿ ಅವ್ರೆ ಯಾಕೆ ಪಾಂಡ್ರಂಗ್ ಅವ್ರು ಈ ಗತಿಗೆ ತಂದಿದ್ದೀರಾ ಅದು ಕೇರಳಕ್ಕೆ ಹೋಗಿದ್ನಲ್ಲ ಅಲ್ಲಿ ಶಾಸ್ತ್ರ ಕೇಳಿದ್ದೆ 10 ವರ್ಷ ಬ್ರಹ್ಮಚರ್ಯನ ಪಾಲಿಸ್ಬೇಕು ಗಂಡನ ಕೇರಿಯರ್ ಮಾಡಬಾರ್ದು ಅಂತ ಹೇಳಿದ್ರು ಅದಕ್ಕೆ ಹಬಿಯಿಂದ ದೂರ ಇದ್ದೀನಲ್ಲ ಹಾಗಾಗಿ ಇವ್ರು ಹೀಗ ಆಡ್ತಾ ಇದಾರೆ ಯಾವತ್ ಹತ್ರ ಐತ್ರಿ ಸಂಸಾರದೊಳಗೆ ಇದ್ಕೊಂಡೇನೆ ನೀವ್ ಇದನ್ನೆಲ್ಲ ಸಾಧಿಸ್ಬೋದಲ್ವಾ ಸತ್ಯವಂತರಿಗಿದು ಕಾಲವಲ್ಲ ಸತ್ಯವಂತರಿಗಿದು ಕಾಲವಲ್ಲ ದುಷ್ಟ ಜನರಿಗಿದು ದುಷ್ಟ ಜನರಿಗಿದು ಸುಭೀಕ್ಷ ಕಾಲ ಸುಭೀಕ್ಷ ಕಾಲ ಅಜ್ಞಾನಿಗಳೇ ಮನುಷ್ಯ ಅನ್ನೋದು ಒಂದು ಕನಸು ಈ ಶರೀರ ಅನ್ನೋದು ಒಂದು ಬೊಂಬೆ ಅಣ್ಣಯ್ಯ ಜಾಜಿ ಅಂದ್ರೆ ಮಾಯದ ಬೊಂಬೆ ಅದರ ಮೇಲಿರೋದು ಆರ್ಟಿಫಿಷಿಯಲ್ ಮೇಕಪ್ ಆ ಮೇಕಪ್ ಕಳಚಿದರೆ ನಿಜವಾದ ಬಣ್ಣ ಗೊತ್ತಾಗುತ್ತೆ ಬಣ್ಣ ಹೋದ ಮೇಲೆ ಅಸ್ಥಿಪಂಜರ ಮಾತ್ರ ಉಳಿಯುತ್ತೆ ಮನುಷ್ಯ ಹೇಗೆ ಇರಲಿ ಯಾವ ರೂಪ ತಳೆದಿರಲಿ ಅವನು ಮೂಳೆ ಮಾಂಸದ ತಡಿಕೆ ನಿಜವಾದ ಮಾತು ಭಕ್ತಕುಮಾರ್ ಚಿತ್ರದಲ್ಲಿ ನಮ್ಮ ಹುಣಸೂರು ಕೃಷ್ಣಮೂರ್ತಿ ಅವರು ಬರೆದಿದ್ದಾರಲ್ಲ ಮಾನವ ಮೂಳೆ ಮಾಂಸದ ತಡಿಕೆ ದೇಹವು ಮೂಳೆ ಮಾಂಸದ ತಡಿಕೆ ಆ ಅಸ್ಥಿ ಪಂಜರನ ಮೆಡಿಕಲ್ ಕಾಲೇಜಲ್ಲಿ ನೇತಾಕ್ತಾರೆ ಅದು ಹೆಂಗಸರದ್ದು ಗಂಡಸರದ್ದು ಗೊತ್ತೇ ಆಗಲ್ಲ ಮೈ ಗಾಡ್ ಬಂದವ್ರ ಮುಂದೆ ನನಗೆ ಇನ್ಸಲ್ಟ್ ಮಾಡ್ತೀರೇನ್ರಿ ಹಾಪಿ ದಿಸ್ ಇಸ್ ಟೂ ಮಚ್ ಈ ತರ ಸೀನ್ಗಳೆಲ್ಲ ಈ ಮನೇಲಿ ಬೇಕಾಗಿಲ್ಲ ಇದನ್ನೆಲ್ಲ ಆಚೆ ಇಟ್ಕೊಳ್ಳಿ ನಿಮ್ ತಂಬೂರಿನ ತಗೊಂಡು ನಿಮ್ ಗುರುಗಳನ್ನ ಕರ್ಕೊಂಡು ಆಚೆ ಹೋಗ್ರಿ ಯಾಕೇನಾಯ್ತಮ್ಮ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ಯಾ ನಾನು ನನ್ನ ಮಗನಿಗೆ ಪುನಂದರ ದಾಸರ ತರ ಜ್ಞಾನಿ ಆಗು ಅಂತ ಹೇಳಿದ್ರೆ ಆ ನನ್ನ ಮಗ ಅದೇ ತರ ಮಾಡ್ಬಿಟ್ಟ ಅದಕ್ಕೆ ಸಂತೋಷ ಪಡ್ಬೇಕಲ್ವಾ ಸಂತೋಷ ಪಡೋದು ನಿನ್ ತಲೆ ಆಸ್ತಿನೆಲ್ಲ
ಪಾಂಡುರಂಗ ಮನೆ ಮಾರ್ಬಿಟ್ನ ಮನೆ ಮಾತ್ರ ಅಲ್ಲಪ್ಪ ಮನೆಯಲ್ಲಿರೋ ಬಟ್ಟೆ ಬಳೆ ಪಾತ್ರೆ ಬಗಡೆ ಬಚ್ಚಿಟ್ಟು ಪೊಲಕೆ ಎಲ್ಲ ಮಾರ್ಬಿಟ್ಟ ಈಗ ಈ ಮನೆಯಲ್ಲಿರೋದು ಯಾವುದೂ ನಮ್ಮದಲ್ಲ ಈ ಮನೆನೂ ನಮ್ಮದಲ್ಲ ಯಾರು ಮಾತಾಡಬೇಡಿ ಪ್ರಭಾಕರ್ ಶೆಟ್ಟಿ ಬರ್ತಾ ಇದ್ದಾರೆ ಇವಾಗ ಯಾರು ಮಾತಾಡಿದ್ರು ನೀನು ಜಾಸ್ತಿ ಮಾತಾಡಿದ್ರೆ ಇದರಲ್ಲಿ ಎರಡು ಗುಂಡಿನ ಶೆಟ್ಲು ಶೆಟ್ಲು ಏನು ನನ್ನ ಮಗನ ನೋಡಕ್ ಬಂದ್ಲ ಲೇದಮ್ಮ ಈ ಮನೆನ ವಶಕ್ಕೆ ತಗೊಳ್ಳೋಕೆ ಬಂದಿದ್ದೀನಿ ಏನು ಹೇಳ್ತಾ ಇದ್ದೀರಾ ಶೆಟ್ರ ನೀವು ಈ ರಂಚಿತ ಮನೆ ಅಲ್ಲ ಕಣ್ರಿ ಗಂಡು ಗಲಿ ವಂಶದ ಮನೆ ನೀ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ನಾವು ನಂಬಲ್ಲ ನಾ ಕೆಲ್ಸಪ್ಪ ಪಾಂಡುರಂಗ ಗಾರು ಈ ಮನೆನ ನನ್ನ ಹೆಸರಿಗೆ ಬರ್ಕೊಟ್ಟಿದ್ದಾರೆ ಚೂಡ್ರಂಡಿ आचे नम्मदु गंडुगली वंश महालाड़ी मेले मने गंड कट्टिद्दु ಗಂಡನ ಮೈನ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಿಲ್ಲಲ್ಲ ಇದು ಸರಿನಾ ನಾನು ನಿಮ್ಮ ಇಡಿ ವಂಶಕ್ಕೆ ಶಾಪ ಕೊಟ್ಟು ಬಿಡ್ತೀನಿ ಶೆಟ್ಟರ ಬಿಸಿನೆಸ್ ಲಾಸ್ ನಲ್ಲಿ ನಡೆಯಲಿ ಶೆಟ್ಟರ ವಂಶ ನಿರ್ವಂಶವಾಗಲಿ ಬೆಂಗಳೂರು ರಸ್ತೆಯಲ್ಲಿ ಗುಂಡಿಗಳು ಬೀಳಲಿ ಅದರಲ್ಲಿ ನೀನು ಬಿದ್ದು ಸಾಯಿ ಒದ್ದು ತಲ್ಲಿ ಒದ್ದು ಶಾಪ ಇಯದು ನೀ ಶಾಪ ಇಸ್ತೆ ಹಾಗೆ ಆಯ್ತುಂದಿ ಕಾವಲಂತೆ ಮೀರೊಕ್ಕಡು ಇಲ್ಲಿ ಒಂದು ರೂಮ್ ಅಲ್ಲಿ ಇರಂಡಿ ಬೇರೆ ಯಾರು ಇಕ್ಕಡೆ ಉಂಡ ಕೂಡದು ಬದ್ದುಗೂ ಈ ಮನೆಗೂ ಸಂಬಂಧ ಮೇಲೇದು ವಿಠಲ ಮನೆ ಅಳಿಯ ಆಚೆಯಿಂದ ಒಚ್ಚಾರು ಪೊಲ್ಲು ಈ ಮನೆ ಮಗಳು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಜಾಜಿ ಅವರಿಗೂ ಈ ಮನೆಗೂ ಸಂಬಂಧ ಮೇಲೇದು ಚಂಪ ಹಳ್ಳಿಯಿಂದ ಒಚ್ಚಾರು ಅಮ್ಮ ನೀವೊಬ್ರು ಇಲ್ಲೇ ಇರಬಹುದು ಉಳ್ತೋರೆಲ್ಲ ಪೋತ ಉಂಡಲ ಪೋಂಡಿ ಪೋಂಡಿ ನಾವು ಹೇಳೋದಿಲ್ಲ ರೀ ಹೋಗಲ್ವಾ ನಾನು ಇಲ್ಲೇ ಬಿ ಟೆಲಿಗೆ ಹೋಗಲ್ಲ ನಾನು ಹೋಗಲ್ಲ ನಮ್ಮನ್ನ ಹೇಗೆ ಹೊರಗಡೆ ಕಳಿಸ್ತೀರೋ ನಾನು ನೋಡ ಬಿಡ್ತೀನಿ ಶಿಷ್ಯ ಅಣ್ಣ ಬೋಲ್ಟೇರ ಈ ಅಮ್ಮನ್ನ ಕರ್ಕೊಂಡು ಹೋಗಿ ಒಂದು ರೂಮ್ ಅಲ್ಲಿ ಕೂಡ ಹಾಕು ಊರು ಹುಡುಗಿರು ಬಾಗುನ್ನಾರು ನಾನು ಇವರ ಜೊತೆ ಸಂಸಾರ ಮಾಡ್ಕೊಂಡು ಇಕಡೆ ಉಂಟಾನು खर्च मर नबीरा गुंडी बिदिरुव रस्ते ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರಮೇಲನ ಬುಳ್ಳೆ ನಿಜವಲ್ಲ ಹರಿಯೇ ವಾಯಾರಿತು ಎಂದು ಬಾವಿ ನೀರಿಗೆ ಪೋದೆ ಬಾವಿಯ ಜಲ ಬತ್ತಿ ಬರಿದಾಯ್ತು ಹರಿಯೇ ಬಾವಿಯ ಜಲ ಬತ್ತಿ ಬರಿದಾಯ್ತು ಹರಿಯೇ ಯಾರಿಗೆ ಯಾರುಂಟು ಅಯ್ಯೋ ಬಾಯಿ ಮುಚ್ಕೊಂಡು ಇರಬಾರ್ದ ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ರು ಓ ಮೈ ಗಾಡ್ ನೀವು ಇಲ್ಲಿಗೂ ಬಂದ್ಬಿಟ್ರಾ ವೈ ಹಾ ನಾವು ಆಕ ಹೋಗ್ತಿದ್ವಿ ಅವರು ಹಾಡ್ ಕೇಳಿಸ್ತು ಬಂದ್ವಿ ಏನೀಗ ಪುರಂದ್ರದಾಸರ ಕೀರ್ತನೆ ಒಂದೊಂದು ಬಂಗಾರ ಸಾಯದ್ರೊಳಗಡೆ ಯಾರು ಅವರ ಕೀರ್ತನೆ ಕೇಳಲ್ವೋ ಅವರು ಪಾಪಿಗಳು ಹಬ್ಬಿ ಇಲ್ಲಿ ಕೂತ್ಕೊಂಡು ಏನ್ರಿ ಮಾಡ್ತಾ ಇದೀರಾ ದೇವರ ಕೀರ್ತನೆಗಳನ್ನು ಹಾಡ್ತಾ ಭಕ್ತಿ ಮಾರ್ಗದಲ್ಲಿ ನಡೀತಾ ಇದೀನಿ ನಮ್ಮನ್ನೆಲ್ಲ ಬೀದಿಪಾಲ್ ಮಾಡಿ ನೀವು ಇಲ್ಲಿ ಬಂದು ಕೂತಿದೀರಾ ಯಾರನ್ನ ಯಾರು ಬೀದಿಪಾಲ್ ಮಾಡಿ ನನ್ನನ್ನ ಮನೆಯಿಂದ ಆಚೆಗೆ ಹಾಕಿದ್ ಯಾರು ನಾನಾಗೆ ಬಂದಿದ್ದ ನೀವಾಗೆ ಹೊರಗೆ ಹಾಕಿದ್ದ ಸ್ವಂತ ಗಂಡನ್ನೇ ಮನೆಯಿಂದ ಆಚೆಗೆ ದಬ್ಬಿದ್ಯಲ್ಲ ನೀನು ಒಂದು ಹೆಣ್ಣ ಆ ಕರ್ಮನೆ ನೀನೀಗ ಅನುಭವಿಸ್ತಾ ಇರೋದು ಸ್ವಾಮಿಗಳೇ ನಿಮ್ಗೆ ಇಷ್ಟೊಂದು ಭಕ್ತಿ ಹೇಗ್ ಬಂತು ಜಾಜಿ ಅಂತ ನನ್ನ ಪೂರ್ವಾಶ್ರಮದ ಮಡದಿ ಒಬ್ಳಿದ್ಲು ಪೂರ್ವಾಶ್ರಮನ ಈಗ ಈಗ ಎಲ್ಲವನ್ನ ಮರ್ತಿದ್ದೇನೆ ಎಲ್ಲವನ್ನ ತೊರೆದು ಇಲ್ಲಿಗೆ ಬಂದಿದ್ದೇನೆ ಆಮೇಲೆ ಏನಾಯ್ತು ನಾನು ಒಂದು ಮರದ ಹತ್ರ ನಿಂತಿದ್ದೆ
ಆಗೇನಾಯ್ತು ಅಂತ ನೀವೇ ನೋಡಿ. ಆಹಾ, ತಣ್ಣನೆಯ ಗಾಳಿ, ಚಿಗುರಿರೋ ಮರ. ಭಕ್ತ ಪಾಂಡುರಂಗ, ನೀನು ಭಗವಂತನ ನಾಮಸ್ಮರಣೆ ಮಾಡು, ನಿನಗೆ ಒಳ್ಳೆಯದಾಗುತ್ತದೆ. ಯಾವುದನ್ನೂ ಬಯಸಬೇಡ, ನಿನ್ನಲ್ಲಿ ಇರುವುದನ್ನೆಲ್ಲವನ್ನೂ ದಾನ ಮಾಡಿಬಿಡು, ನಿನಗೆ ಸಂತೋಷ ಸಿಗುತ್ತದೆ, ಮೋಕ್ಷ ಲಭಿಸುತ್ತದೆ. ದಾಸರು ಸಮಸ್ತವನ್ನು ಬಿಟ್ಟು ಸಂಸಾರ ಸಾಗರವನ್ನ ದಾಟಿ ಬಂದರು. ನಾನು ಅಷ್ಟೇ, ನನ್ನದೆಲ್ಲವನ್ನ ಪ್ರಭಾಕರ ಶೆಟ್ಟಿಗೆ ಮಾರಿದ್ದೇನೆ. ಈಗ ನನ್ನದು ಅಂತ ಇರೋದು ತಂಬೂರಿ ಮಾತ್ರ. ಇದು ಕೂಡ ದೇವರಿಗೆ ಸೇರ್ಬೇಕಾಗಿದ್ದು. ಪಾಂಡುರಂಗ ವಿಠಲನ ಧ್ಯಾನ ಮಾಡ್ಬೇಕಾದ್ರೆ ಇದೇ ನನಗೆ ಸ್ತುತಿ, ಇದೇ ನನಗೆ ಮಿತಿ, ಇದೇ ನನಗೆ ಅತಿ. ಪ್ರಯೋಜನ ಇದನ್ನ ಹೇಗ್ ಕರ್ಕೊಂಡು ಹೋಗೋದು? ಅವರು ಸ್ವಾಮಿಗಳಾಗಿದ್ದಾರೆ, ಅವ್ರ ಸೇವೆ ಮಾಡು. ಅದು ಹೀಗೆ ಮನೆ ಕರ್ಕೊಂಡು ಹೋಗಿ ಅವ್ರ ಪಾದ ಪೂಜೆ ಮಾಡು. ನಡೀರಿ ಹೋಗೋಣ. ಸ್ವಾಮಿಗಳೇ, ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ನ ಕ್ಷಮಿಸಿ. ನಿಮ್ ಪಾದ ಪೂಜೆ ಮಾಡೋದಕ್ಕೆ ಒಂದೇ ಒಂದು ಅವಕಾಶ ಕೊಡಿ ಪ್ಲೀಸ್. ನಮ್ಮ ಮನೆಗೆ ಬನ್ನಿ ಪ್ಲೀಸ್. ಪಾಂಡುರಂಗ, ಗೊತ್ತಪ್ಪ, ನಾವ್ ಈ ಮನೇಲಿ ಇದ್ವಿ. ಆಗಿದ್ರಿ, ಈಗಲೇದು. ದಯವಿಟ್ಟು ನನ್ನ ಹಬಿ ಪಾದ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ. ಜಸ್ಟ್ 3 ಡೇಸ್. ಮೂರ್ ದಿನಕ್ ಮಾತ್ರ ಅವಕಾಶ ಇತ್ತಾನು. ನೆನಪಿರ್ಲಿ, ಇದು ಪ್ರಭಾಕರ್ ಶೆಟ್ರ ಮನೆ. ಅರ್ಥವಾಯ್ತಾ? ಫೋನ್ ಡಿ ಫೋನ್ ಡಿ ನಂಗೇನೋ ಡೌಟ್. ನಿಮ್ಗೆ ಡೌಟ್, ನಮ್ಗೆ ಕನ್ಫರ್ಮ್. ಪಾವ ನಾಟಕ ಮಾಡ್ತಿದಾರ ಅಂತ ಏನಾದ್ರೂ ಒಂದ್ ಐಡಿಯಾ ಮಾಡ. ಸ್ವಾಮಿಗಳೇ, ತಿರುಪತಿ ವೆಂಕಟರಮಣ, ನಿನಗೇತಕ್ಕೆ ಬಾರದು ಕರುಣ, ನಿನಗೇತಕ್ಕೆ ಬಾರದು ಕರುಣ. ನಂಬಿದೆ ನಿನ್ನಯ ಚರಣ, ನಂಬಿದೆ ನಿನ್ನಯ ಚರಣ, ಪರಿಪಾಲಿಸಬೇಕೋ ಕರುಣ ಕರುಣ. ನನ್ನ ಮಗ ಸ್ವಾಮಿಗಳು ದೈವಾಂಶ ಸಂಭೂತರು, ನಾನು ಮಾಡಲಾಗದ್ದನ್ನ ನನ್ನ ಮಗ ಸ್ವಾಮಿ ಮಾಡ್ತಿದ್ದಾರೆ. ಇವತ್ತು ಶುಭ ಶುಕ್ರವಾರ, ನನ್ನ ಮಗ ಸ್ವಾಮಿ ವೆಂಕಟ ರಮಣ ಸ್ವಾಮಿಯ ಜೊತೆ ಏಕಾಂತವಾಗಿ ಮಾತಾಡ್ತಾರೆ. ಯಾರೋ ತೊಂದರೆ ಕೊಡಬೇಡಿ ಮಗ ಸ್ವಾಮಿ. ದೇವರು ಬಲು ಹೊತ್ತಾಯ್ತು, ಲೂಮಿಗೆ ಹೋಗಿ. ಅಪ್ಪಣೆ ಅಮ್ಮ ಸ್ವಾಮಿ. ಹಾಗೆ ಆಗಿ ಅದು ಇಟ್ಲ. ಹಬಿ ಲಾರ್ಡ್ ವೆಂಕಟರಮಣ ಜೊತೆ ಮಾತಾಡೋದು ನಾನು ನೋಡ್ಬೇಕಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನಾವು ಹೋಗಿ ನೋಡಿದ್ರೆ ಆಯ್ತು. ಭಕ್ತ ಪಾಂಡುರಂಗ, ಶ್ರೀನಿವಾಸ ಬಂದ ಬಿಟ್ಟೇನಪ್ಪ. ಭಕ್ತರು ಕರೆದಾಗ ಬರದೇ ಇದ್ರೆ ನಮಗೆಲ್ಲ ಉಳಿಯುತ್ತೆ ಮರ್ಯಾದೆ? ನೋಡು, ವೈಕುಂಠದಲ್ಲಿ ಲಕ್ಷ್ಮಿ ಒಬ್ಬಳೇ ಇದ್ದಾಳೆ, ಅದೇನು ಬೇಕೋ ಬೇಗ ಕೇಳು. ಅವಳನ್ನ ಜೊತೆಲಿ ಕರ್ಕೊಂಡ್ಬಂದಿದ್ರೆ ನಿನ್ ಗಂಟೇನು ಹೋಗ್ತಾ ಇತ್ತು? ನೀನ್ ಕರೆದಿದ್ದು ನನ್ನ ಮಾತ್ರ ತಾನೆ, ಅವಳನ್ನು ಕರೆದಿದ್ರೆ ನಿನ್ ಗಂಟೇನು ಹೋಗ್ತಾ ಇತ್ತು? ಹೌದು, ನಾನ್ ನಿದ್ದೆ ಮಾಡೋದಕ್ಕಿಂತ ಮುಂಚೆ ನನ್ನ ಮನಸ್ಸನ್ನ ಹಗುರ ಮಾಡ್ಕೊಳ್ಬೇಕು. ಈ ಜಾಜಿ ಇರೋ ಜಗತ್ತು ನನಗೆ ಬೇಡ, ಈ ಪೊದ್ವಿಟ್ಲ ಇರೋ ಮನೆ ನನಗೆ ಬೇಡ, ಆಸ್ತಿಯಲ್ಲಿ ಪಾಲ್ ಕೇಳೋ ಕೊಲ್ಲು ನನಗೆ ಬೇಡ, ಕೆನೆ ಕಾಫಿ ಕೊಡೋ ಚಂಪಾನೂ ನನಗೆ ಬೇಡ. ನನಗೆ ಬೇಕಾಗಿರೋದು ಒಬ್ರೆ, ಅದು ಮಾತೋಶ್ರೀ ರಂಗಮ್ಮ. ಅವರನ್ನ ಬಿಟ್ರೆ ನನಗೆ ಬೇಕಾಗಿರೋದು ಪಾಂಡುರಂಗ ವಿಠಲ, ನೀನ್ ಮಾತ್ರ. ಭಕ್ತ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನಿನ್ನ ಗ್ರಹಚಾರ ಫಲದಿಂದ ಜಾಜಿ ಅಂತಹ ರಾಕ್ಷಸಿ ನಿನಗೆ ಹೆಂಡತಿಯಾಗಿ ದೊರಕಿದಾಳೆ. ಇಷ್ಟು ವರ್ಷ ಅವಳ ಜೊತೆ ಸಂಸಾರ ಮಾಡಿದೀಯ, ಅವಳು ನಿನಗೆ ಕೊಟ್ಟಿರೋ ಕಾಟದಿಂದಲೇ ನಿನಗೆ ಸ್ವರ್ಗ ಪ್ರಾಪ್ತಿಯಾಗಿದೆ. ಆದ್ರೆ ಆ ನಿನ್ನ ಹೆಂಡತಿ ಜಾಜಿ ಮುಂದಿನ ಜನ್ಮದಲ್ಲಿ ಆಫ್ರಿಕಾದ ಕಾಡೊಂದರಲ್ಲಿ ಕೋತಿಯಾಗಿ ಜನಿಸುತ್ತಾಳೆ. ಕಾಡು ಮನುಷ್ಯರ ಕಲ್ಲೇಟಿಗೆ ಬಲಿಯಾಗಿ ಮರ್ಡರ್ ಆಗಿ ಹೋಗುತ್ತಾಳೆ. ಮಗು ಪಾಂಡುರಂಗ, ನೀನು ಈಗಲೇ ನನ್ನೊಂದಿಗೆ ಬಾ, ನಿನ್ನನ್ನು ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಬೇಡ ಸ್ವಾಮಿ, ಈ ಭೂಲೋಕದಲ್ಲಿ ಇಲ್ಲದ್ದು ಸ್ವರ್ಗದಲ್ಲಿ ಏನಿದೆ? ಸ್ವರ್ಗದಲ್ಲಿ ಹಶುವಿ ಇಲ್ಲ, ಇಡ್ಲಿ ಚಟ್ನಿ ಇಲ್ಲ, ಸಾಂಬಾರ್ ಪದಾರ್ಥ ಇಲ್ಲ, ದಿನಸಿ ತರಕಾರಿ ಅಂತೂ ಕೇಳೋ ಹಾಗೆ ಇಲ್ಲ, ಇನ್ನು ಮೊಬೈಲ್ ನೆಟ್ವರ್ಕ್ ಅಂತೂ ಇಲ್ವೇ ಇಲ್ಲ. ಫೇಸ್ಬುಕ್ ಇಲ್ಲದ ಬದುಕು ಬದುಕೆ, ಹರ್ಕಲ್ ಛತ್ರಿ ಇದ್ದ ಹಾಗೆ. ನಾನು ಬದುಕಿರುವಷ್ಟು ದಿನ
ಇಲ್ಲೇ ಧ್ಯಾನ ಮಾಡ್ತಾ ಮಾಡ್ತಾ ಜೀವನ್ಮುಕ್ತನಾದ ಮೇಲೆ ನೀನು ವೈಕುಂಠದಲ್ಲಿದ್ರೆ ನಾನು ಅಲ್ಲಿಗೆ ಬರ್ತೀನಿ. ವಿಟ್ಲ, ನನ್ ಸ್ವಲ್ಪ ಕೆಲಸ ಇದೆ, ಪ್ಲೀಸ್ ಗೋ. ನನ್ ಮಾತು ಎಷ್ಟು ಚೆನ್ನಾಗಿ ಕೇಳ್ತಾನೆ. ದೇವ್ರಂತ ಗಂಡನ್ನ ಸನ್ಯಾಸಿ ಮಾಡ್ಬಿಟ್ರಲ್ಲಿ ಪಾಂಡ್ರಂಗನ್ ಜೀವನ ಹಾಳು ಮಾಡ್ಬಿಟ್ರಲ್ರಿ. ನಿಮ್ಮಂತ ಒಬ್ಳು ಮಹಿಳೆ ನಮ್ಮ ಮಹಿಳಾ ಸಂಘದಲ್ಲಿ ಇದ್ರೆ ಮಹಿಳಾ ಸಂಘನ ಎಕ್ಕುಟ್ ಹೋಗ್ಬಿಡುತ್ತೆ. ಇನ್ನೊಂದ್ಸಲ ಏನಾದ್ರು ಮಹಿಳಾ ಸಂಘದ ಕಡೆ ಕಾಲಡಿ ನಿಮ್ ಕಾಲ್ ಮುಡ್ಬಿಡ್ತೀರಿ. ನಡೀರಿ ಹೋಗೋಣ. ಯಪ್ಪ ದೇವ್ರೆ, ಇಂಥ ಮನೆಗೆ ಎಂಥ ಸೊಸೆನ್ ಕೊಟ್ಬಿಟ್ಟಿಯಪ್ಪ. ಇನ್ ಮುಂದೆ ಇವಳು ಮುಖ ದರ್ಶನ ಕೂಡ ಮಾಡ್ಬಾರ್ದು ಅನ್ಕೊಂಡಿದೀನಿ. ಯಾವ ಮುಖ ಹತ್ಕೊಂಡ್ ಕೂತಿದ್ಯಾ? ನಿಮ್ಗೆ ಅಂದ್ರೆ ಬಂತು ಕೇಡ್ಗಾಲ. ನಮ್ಮ ಅಣ್ಣ ಇನ್ನ ವೈರಾಗಿ ಮಾಡ್ಬಿಟ್ರಲ್ಲ, ಇಡೀ ಆಸ್ತಿನ ಕಳೆದ್ಬಿಟ್ರಿ. ಈ ಸೌಭಾಗ್ಯಕ್ಕೆ ನಾನ್ ನಿಮ್ಮನ್ನ ಸೊಸೆ ಅಂತ ನಮ್ಮ ಮನೆ ತುಂಬಿಸ್ಕೊಂಡಿದ್ರು. ರಾಜಿ ಅವ್ರೇ, ಎಲ್ಲರೂ ಬೈದಿದ್ದು ಮುಟ್ಕಿದ್ದು ಆಯ್ತು, ನೀವು ಅದನ್ನ ತಾನೇ ಮಾಡಕ್ ಬಂದಿದ್ದೀರಾ. ಬೈದ್ ಬಿಟ್ಟು ಊಟ ಬಿಟ್ಟು ಹೋಗಿ. ನೀವು ಮಾಡಿರೋ ತಪ್ಪು ಅಂತ ನಮಗೂ ಅನ್ನಿಸ್ತಾ ಇದೆ. ಹೌದು, ನಾನ್ ತಪ್ಪು ಮಾಡಿದೀನಿ. ಹಬ್ಬಿಗೆ ನನ್ ಮೇಲೆ ಆಸಕ್ತಿ ಬರಕ್ಕೆ ನಾನು ಏನ್ ಮಾಡ್ಲಿ? ಒಂದು ಕೆಲಸ ಮಾಡಿ ಜಾಜಿ, ಅದಕ್ಕೆ ಹಬ್ಬಿ, ಐ ಆಮ್ ವೆರಿ ಸಾರಿ, ನಂದು ತಪ್ಪಾಯ್ತು, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಅಂಗಲಾಚಿ ಅವ್ರ ಕಾಲಿಗೆ ಬಿದ್ದು ಕ್ಷಮಾಪಣೆನ ಕೇಳಿ. ನಿನ್ನ ಜೊತೆ ಸಂಸಾರ ಮಾಡ್ತೀನಿ ಅಂತ ಹೇಳಿ ಬೇಗ ಹನಿ ಮುನ್ ಒಂದು ಡೇಟ್ ಫಿಕ್ಸ್ ಮಾಡಿ. ಓಕೆ, ಯಾವ್ದೇ ಕಾಡಕ್ಕೂ ನನ್ನ ಹಬ್ಬಿನ ನಾನ್ ಕಳ್ಕೊಳ್ಳಲ್ಲ, ನೀನ್ ಹೇಳ್ದಾಗೆ ಮಾಡ್ತೀನಿ. ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನೇ ದಾಟಿ ಬಂದ ಈ ಶರೀರ. ಹಬ್ಬಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇನ್ಮೇಲೆ ನಾನು ಆ ಕೇರಳ ಗುರುಗಳ ಮಾತ್ರ ಕೇಳಲ್ಲ. ನಾಳೆಯಿಂದನೇ ನಿಮ್ ಜೊತೆ ಸಂಸಾರ ಮಾಡ್ತೀನಿ. ಹನಿಮೂನ್ಗೆ ಅಂತ ನಿಮ್ಮನ್ನ ಸ್ವಿಟ್ಜರ್ಲೆಂಡ್ ಕರ್ಕೊಂಡು ಹೋಗ್ತೀನಿ. ಒಂದ್ ವರ್ಷ ಅಲ್ಲೇ ಇದ್ದು ಮಗು ಜೊತೆ ವಾಪಸ್ ಬರೋಣ. ನನ್ನ ಸ್ವಿಟ್ಜರ್ಲೆಂಡ್ ಕರ್ಕೊಂಡು ಹೋಗ್ತೀರಾ? ನಿಜವಾಗ್ಲು ಹಬ್ಬಿ, ಆಲ್ರೆಡಿ ಟಿಕೆಟ್ಸ್ ಬುಕ್ ಮಾಡಿದೀನಿ ನೋಡಿ. ಹನಿಮೂನ್ ಮುಂದೆ ಯಾವ ಮೂನು ಇಲ್ಲ ರೀ. ಈ ತೊಂಬುರಿನೂ ಬೇಡ, ಈ ಬಜ್ಜೆನೂ ಬೇಡ, ನನಗೆ ನೀವು ಬೇಕು ರೀ. ಮತ್ಯಾಕ ಹಬ್ಬಿ ಇಷ್ಟ ದಿನ ಈ ತರ ಆಡಿದ್ರಿ? ನನ್ನ ಸ್ನೇಹಿತ ಇದನ್ನಲ್ಲ ಅಶೋಕ, ನನ್ನನ್ನ ಸೌಮ್ಯಾಸಿಯಾಗು ಅಂತ ಹೇಳಿ ಅವನು ವೆಂಕಟರಮಣನ ವೇಷ ಹಾಕೋ ಬಂದು ಇಷ್ಟೆಲ್ಲ ರಂಪಾಟ ಆಡಿದ್ದು. ಮತ್ತೆ ಆ ಶೆಟ್ರಿ ಯಾರು? ಅಯ್ಯೋ, ಅವನೇ ಅಶೋಕ. ಹಬ್ಬಿ, ಅವತ್ ನಿಮ್ಗೆ ಕೀರ್ತನೆ ಹೇಳ್ಕೊಡಕ್ ಬಂದಿದ್ರಲ್ಲ, ಅವ್ರು ಯಾರು? ಅವ್ರು ನಮ್ ಶಶಿಧರ್ ಕೋಟೆ. ಸೀನ್ ಕಲೆ ಕಟ್ಲಿ ಅಂತ ದುಡ್ಡು ಕೊಟ್ಟು ನಾನೇ ಕರ್ತಿದ್ದು. ಹಾಗಾದ್ರೆ ಇದೆಲ್ಲ ನಾಟಕ ಅಂತ ಆಯ್ತು. ಈ ನಾಟಕದ ಸೂತ್ರಧಾರಿ ನಮ್ಮ ಅಶೋಕ. ಹೋಗ್ಲಿ ಬಿಡ್ರಿ, ಸ್ವಿಟ್ಜರ್ಲೆಂಡ್ಗೆ ಯಾವಾಗ ಹೋಗೋಣ? ಇನ್ನ 10 ವರ್ಷ ಆದ್ಮೇಲೆ. ಮತ್ತೆ ಟಿಕೆಟ್ ತರಿಸಿದೀರಾ? ನೀವ್ ಮಾಡೋದಿಲ್ಲ ನಾಟಕ ಅಂತ ನಿಮ್ ಬಾಯಿಂದಾನೆ ಬರ್ಸೋದಕ್ಕೆ ಹಳೆ ಟಿಕೆಟ್ ತರಿಸ್ದೆ. ಹಳೆ ಟಿಕೆಟ್? ಡೇ ಟು ಇಯರ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಏಪ್ರಿಲ್ 1, 2001.